ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಯಡಿಯೂರಪ್ಪನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಅಧಿಕೃತ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಿರಿಯ ಶ್ರೀಗಳ ಜೊತೆ ಮಾಜಿ ಸಿ ಎಂ ಯಡಿಯೂರಪ್ಪ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಮುಕ್ಕಾಮ್ ಹೊಡಿದ್ರು, ಯಡಿಯೂರಪ್ಪನವರು ಇಲ್ಲೇ ಇದ್ರು ಬೆಳಗಿನಿಂದ. ಕಿರಿಯ ಶ್ರೀಗಳ ಜೊತೆ ಆರೋಗ್ಯ ಕ್ಷೀಣವಾಗ್ತಾ ಇರೋದ್ರಿಂದ ಆತಂಕಗೊಂಡಿರುವಂಥ ಕಿರಿಯ ಶ್ರೀಗಳು ಬಹುಶಃ ಮುಖ್ಯಮಂತ್ರಿ ಬಂದ ನಂತರ ಒಂದು ಸ್ಪಷ್ಟವಾದಂತಹ ಪ್ರಕಟಣೆ ಬರಬಹುದು ಅನ್ನುವಂಥ ಮಾಹಿತಿ ಎಲ್ಲ ಕಡೆಯಿಂದಲೂ ಬರ್ತಾ ಇದೆ. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಪರಮಾಪ್ತ ಶಿಷ್ಯರು ಕೂಡ ಸಿದ್ಧಗಂಗಾ ಶ್ರೀಗಳಿಗೆ. ಯಡಿಯೂರಪ್ಪನವರು ಅವರ ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಅನೇಕ ಬಾರಿ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ರು. ಒಂದು ರೀತಿಯಲ್ಲಿ ಒಂದು ಬೆನ್ಸ್ ಕಾರಲ್ಲಿ ಅವರನ್ನು ಕೂರಿಸಿ ಇಡೀ ಒಂದು ರೀತಿಯಲ್ಲಿ ಒಂದು ರೌಂಡ್ ಎಲ್ಲ ಹೊಡೆಸಿದ್ರು. ಯಡಿಯೂರಪ್ಪನವರು ಕಿರಿಯ ಶ್ರೀಗಳ ಜೊತೆ ಇದೀಗ ಯಡಿಯೂರಪ್ಪನವರು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಗಣ್ಯಾತಿ ಗಣ್ಯರು ಆಸೀನರಾಗಿರುವಂಥ ದೃಶ್ಯಾವಳಿ, ಮತ್ತೊಂದು ಕಡೆ ಮಠಾಧಿಪತಿಗಳು ಶಿವನಾಮ ಸ್ಮರಣೆಯಲ್ಲಿದ್ದಾರೆ. ಇಡೀ ಭಾರತ ದೇಶ ಕಂಡ, ಇಡೀ ಕರುನಾಡು ಕಂಡ ಮಹಾನ್ ಸಂತ ದೊಡ್ಡ ಬುದ್ಧಿಗಳು. ಮಾಂತೇಶ್ ಮತ್ತೊಮ್ಮೆ ಫೋನೋದಲ್ಲಿ. ಎಸ್ ಮಾಂತೇಶ್, ಲೇಟೆಸ್ಟ್ ರಿಪೋರ್ಟ್ ಏನಿದೆ? ಒಳಮಠದಲ್ಲಿ ಅಂದ್ರೆ ಶ್ರೀಗಳಿರುವಂತಹ ಒಳಮಠದಲ್ಲಿ ನಿರಂತರವಾಗಿ ಏನೋ ಒಂದು ಜಪ ಮಾಡಲಾಗ್ತಿದೆ. ಪಂಚಾಕ್ಷರಿ ಮಂತ್ರದ ಒಂದು ಜಪ ನಿರಂತರವಾಗಿ ನಡೀತಾ ಇರುವಂತದ್ದು. ಅದರಲ್ಲೂ ಪುತ್ತೂರು ಮಠದ ಶ್ರೀಗಳು ಆ ಒಂದು ಏನು ಮಂತ್ರ ಪಠಣೆಯಲ್ಲಿ ಭಾಗವಾಗಿರುವಂತದ್ದು. ಅದರಲ್ಲೂ ಶ್ರೀಗಳಿಗೆ ಏನೋ ಹಿರಿಯ ಶ್ರೀಗಳಿಗೆ ಏನೋ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ತುಂಬಾ ಪ್ರಿಯವಾದದ್ದು. ಅವರು ಆಪರೇಷನ್ ಇಡ್ಕೊಂತಹ ಸಂದರ್ಭದಲ್ಲಿ ಮತ್ತೆ ಚಿಕಿತ್ಸೆ ಪಡೆಯುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ನಿರಂತರವಾಗಿ ಓಂ ನಮ ಶಿವಾಯ ಅನ್ನೋ ಒಂದು ಜಪವನ್ನ ಮಾಡ್ತಿದ್ರು. ಅವರ ಒಂದು ಆರೋಗ್ಯ ಮತ್ತೆ ಚೇತನಕ್ಕೆ ಆ ಒಂದು ಮಂತ್ರವೇ ಕಾರಣ ಅನ್ನೋದು ಇಲ್ಲಿನ ಭಕ್ತರ ಮಾತಾಗಿರುವಂಥದ್ದು. ಹಾಗಾಗಿ ಶ್ರೀಗಳಿಗೆ ಆ ಒಂದು ಮಂತ್ರ ಕೇಳಿಸಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಕಾರಣಕ್ಕಾಗಿ ಹಳೆ ಮಠದ ಒಳಗೆ ಕೊಠಡಿ ಅಂದ್ರೆ ಶ್ರೀಗಳ ಪಕ್ಕದ ಕೊಠಡಿಯ ಆವರಣದಲ್ಲಿ ಸುಮಾರು 10-15 ಜನ ಏನೋ ಪ್ರಮುಖವಾದಂತಹ ಶ್ರೀಗಳೆಲ್ಲ ಕುಳಿತು ಏನೋ ಮಂತ್ರ ಪಠನೆಯನ್ನ ಮಾಡ್ತಿರುವಂತದ್ದು ಒಂದು ದೃಶ್ಯ. ಜೊತೆಗೆ ಆ ಮಠದ ಆವರಣದ ಒಳಗಡೆನೆ ಏನು ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಬಹುತೇಕ ಗಣ್ಯರೆಲ್ಲರೂ ಕೂಡ ಕೂತು ಶ್ರೀಗಳ ಜೊತೆಗೆ ಒಂದು ನಿರಂತರವಾದ ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಶ್ರೀಗಳ ಒಂದು ಏನು ಆರೋಗ್ಯದ ಬಗ್ಗೆ ಆಗಿರ್ಬೋದು ಮತ್ತೆ ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಚರ್ಚೆ ಮಠದ ಹಳೆ ಮಠದ ಆವರಣದಲ್ಲಿ ನಡೀತಾ ಇರುವಂತಹ ಪ್ರಕಾಶ್.